ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫ್ರಂಟ್ ಓಪನ್ ಕಾಲರ್ ಕುರ್ತಿನ ಯಾವ ಥರ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ಮತ್ತು ಸ್ಟಿಚ್ ಕೂಡ ಮಾಡ್ಬೋದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಕುರ್ತಿನ ಸ್ಟಿಚ್ ಮಾಡೋದಕ್ಕೆ 2.5 ಮೀಟ್ರ್ ಆಗೋಷ್ಟು ಮೈನ್ ಫ್ಯಾಬ್ರಿಕ್ ಮತ್ತು 2 ಮೀಟ್ರ್ ಆಗೋಷ್ಟು ಲೈನಿಂಗ್ ತೆಕ್ಕೊಂಡಿದ್ದೀನಿ. ಮತ್ತು ಒಂದು ಅಳತೆ ಮಾಡೋದಕ್ಕೆ ಅಳತೆ ಟಾಪ್ನ ತೆಕ್ಕೊಳ್ಬೇಕು. ನಾನು ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಲೈನಿಂಗ್ನ ನಾವು 4th ಫೋಲ್ಡಾಗಿ ಈ ಥರ ಮಡಿಸಿ ಹಾಕ್ಕೊಳ್ಬೇಕು. ನಾವು ಯಾವಾಗಲೂ ಜಾಯಿಂಟ್ ಇರೋ ಪ್ಲೇಸಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಫಸ್ಟ್ ನಾನು ನನ್ನ ಕೊರಳಿನ ಅಗಲನ ಮಾರ್ಕ್ ಮಾಡ್ತಾ ಇದ್ದೀನಿ, 2.5 ಇಂಚು. ಈಗ ನಮ್ಮ ಟಾಪಿನ ಶೋಲ್ಡರ್ ಎಷ್ಟಿದೆ ಅಂತ ಅದನ್ನು ಅಳತೆ ಮಾಡ್ಕೊಳ್ಬೇಕು. ನಾನೀಗ ಶೋಲ್ಡರ್ನ ಮಾರ್ಕ್ ಮಾಡ್ತಾ ಇದ್ದೀನಿ. 3.5 ಇಂಚು ಸರಿಯಾದ ಅಳತೆ, 1/2 ಇಂಚು ನಮ್ಮ ತೋಳ್ ಜಾಯಿಂಟ್ ಮಾಡೋದಕ್ಕೆ. ಟೋಟಲ್ 4 ಇಂಚನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಕೊಂಕ್ಲಿನ ಉದ್ದನ ಅಳತೆ ಮಾಡ್ಕೊಳ್ಳೋಣ. ಈ ಥರ ನಾವು ಕೊಂಕ್ಲಿನ ಉದ್ದನ ಅಳತೆ ಮಾಡ್ಕೊಳ್ಬೇಕು. ಇಲ್ಲಿ 7 ಇಂಚ್ ಇದೆ, 7 ಇಂಚ್ನ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿದ ಮತ್ತೆ ಒಂದು ಸ್ಕೇಲಿಂದ ಈ ಥರ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ. ಈ ಸೈಡ್ಗೂ ಕೂಡ ಈ ಥರ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ಸ್ಟ್ರೈಟ್ ಲೈನ್ ಎಳೆದ ಮತ್ತೆ ಈ ಥರ ಆ ಮೂಲೆಯಿಂದ ಮೇಲೆಗೆ 1 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಈ ಥರ ರೌಂಡ್ ಮಾಡ್ಕೊಳ್ಳಿ. ಈಗ ನಾವು ನಮ್ಮ ಚೆಸ್ಟಿನ ಅಳತೆನ ಮಾರ್ಕ್ ಮಾಡೋಣ. ನನ್ನ ಸರಿಯಾದ ಅಳತೆ 9 ಇಂಚು, 2 ಇಂಚು ಹೊಲಿಯೋದಕ್ಕೆ. ಟೋಟಲ್ 11 ಇಂಚನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಆ ಮಾರ್ಕ್ ಮಾಡಿದ ಪ್ಲೇಸ್ನಿಂದ ಕೆಳಗಡೆಗೆ 6 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿ ನಮ್ಮ ಸರಿಯಾದ ಅಳತೆ 8 ಇಂಚು, 2 ಇಂಚ್ ಎಕ್ಸ್ಟ್ರಾ 10 ಇಂಚನ್ನ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನಾವು ಇಲ್ಲಿ ಮೇಲೆ ಈ ಥರ ಮಾರ್ಕಿಂಗ್ ಟೇಪ್ನ ಇಟ್ಟು ಕೆಳಗಡೆವರೆಗೂ 20 ಇಂಚನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿದ ಮತ್ತು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿ ಕೂಡ ನಾನು 11 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. 9 ಇಂಚು ಸರಿಯಾದ ಅಳತೆ, 2 ಇಂಚ್ ಎಕ್ಸ್ಟ್ರಾ. ಈಗ ಈ 3 ಮಾರ್ಕ್ನು ಕೂಡ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ನಾವೀಗ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 12.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕೆಳಗಡೆ ತುಂಬ ಅಗಲ ಇಡ್ತಾ ಇಲ್ಲ. ನಿಮಗಿಷ್ಟ ಇದ್ದರೆ ನೀವು ಕೆಳಗಡೆ ತುಂಬ ಅಗಲ ಇಡ್ಬೋದು. ಇದನ್ನ ಈ ಥರ ಸ್ಟ್ರೈಟಾಗಿ ಲೈನ್ನ ಎಳ್ಕೊಳ್ಳಿ. ಈಗ ನಾವು ಈ ಮಾರ್ಕಿಂಗ್ ಮಾಡಿರ್ತೀವಲ್ವ, ಇದೇ ಥರ ಕಟ್ ಮಾಡ್ಕೊಳ್ಬೇಕು ಮಾರ್ಕಿಂಗ್ ಮೇಲೆ. ನೋಡಿ, ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ವ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸಾಧಾರಣ ಫ್ರಂಟ್ ಓಪನ್ ಕುರ್ತಿ ಸ್ವಲ್ಪ ಕೆಳಗಡೆ ಅಗಲವಾಗಿರುತ್ತೆ, ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿತಾ ಇದ್ದೀನಿ, ಆದ ಕಾರಣ ತುಂಬ ಕೆಳಗಡೆ ಅಗಲ ಇಟ್ಟಿಲ್ಲ ನಾನು. ಈಗ ನಾನು ಮೇನ್ ಫ್ಯಾಬ್ರಿಕ್ನ ಈ ಥರ ಮಡಿಸ್ಕೊಂಡಿದ್ದೀನಿ. ಈಗ ನಮ್ಮ ಲೈನಿಂಗ್ನ ಇದ್ರ ಮೇಲೆ ಇಟ್ಕೊಳ್ಬೇಕು. ಲೈನಿಂಗ್ನ ಲೆವೆಲ್ ಆಗಿಟ್ಟು ಕಟ್ ಮಾಡ್ಕೊಳ್ಬೇಕು. ಈ ಥರ ಮಾಡ್ತಿರೋದು ಯಾಕಪ್ಪ ಅಂದರೆ, ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಬಟ್ಟೆ ವೇಸ್ಟ್ ಆಗೋದಿಲ್ಲ. ಆದ ಕಾರಣ ಈ ರೀತಿ ಕಟ್ ಮಾಡಿದ ಮತ್ತೆ ನಾವು ಫ್ರಂಟ್ ಪಾರ್ಟ್ನ ಈ ಥರ ಇಟ್ಕೊಂಡು ಇದ್ರ ಮಧ್ಯನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡುವಾಗ ಹುಷಾರಾಗಿ ಕಟ್ ಮಾಡಿ ಲೆವೆಲ್ ಆಗಿ ಇಟ್ಕೊಂಡಿರಬೇಕು. ನೋಡಿ, ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಫ್ರಂಟ್ ಲೈನಿಂಗ್ನ ಕೂಡ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಫ್ರಂಟ್ ಪಾರ್ಟಿನ ಒಂದು ಸೈಡ್ನ ಪೀಸ್ನ ತೆಕ್ಕೊಂಡು ಅದಕ್ಕೆ ಲೈನಿಂಗ್ನ ಈ ಥರ ಇಟ್ಟು ಜಾಯಿಂಟ್ ಮಾಡ್ಕೊಳ್ತೀನಿ. ನಮ್ಮ ಮೇನ್ ಪಾರ್ಟ್ ಸೀದಾ ಇರಬೇಕು, ಲೈನಿಂಗ್ ಉಲ್ಟ ಇರಬೇಕು. ಇದನ್ನೀಗ 1/4 ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಲೈನಿಂಗ್ನ. ನೋಡಿ, ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ.
ನಾನು ಇದನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ಸೀದಾ ಹಾಕ್ಕೊಂಡು ಇದ್ರ ಕೊನೆಗೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಇದನ್ನು ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಕೊನೆಗೆ ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕುವಾಗ ಲೈನಿಂಗ್ ಆಚೆ ಕಾಣದಿರೋ ಥರ ಹೊಲಿಗೆ ಹಾಕ್ಕೊಳ್ಬೇಕು. ಇದನ್ನ ಹೊಲ್ದಾದ ಮತ್ತೆ ನಮ್ಮ ಮಿಷಿನಿನ ದೊಡ್ಡ ಹೊಲಿಗೆಯಲ್ಲಿ ಈ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫಸ್ಟ್ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ, ಅದಾದ ಮತ್ತೆ ಸೈಡ್ನ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ನಾವು ಫ್ರಂಟ್ ನೆಕ್ನ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಈ ಫ್ರಂಟಿನ ಎರಡು ಪೀಸ್ನು ಈ ಥರ ಇಟ್ಕೊಳ್ತಾ ಇದ್ದೀನಿ ಲೆವೆಲಾಗಿ. ಇದಾದ ಮತ್ತು ನಿಮ್ಮ ಕೊರಳಿನ ಅಗಲ ಎಷ್ಟಿರುತ್ತೋ ಅಷ್ಟನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಉದ್ದ ನಾವು 3 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. 3 ಇಂಚ್ನ ಮಾರ್ಕ್ ಮಾಡಿದ ಮತ್ತು ಇದನ್ನು ರೌಂಡಾಗಿ ಈ ಥರ ಮಾಡ್ಕೊಳ್ಳಿ. ಇದಾದ ಮತ್ತೆ ನಮ್ಮ ಟೋಟಲ್ ಉದ್ದ 6.5 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಈಗ ನಾನು ಇಲ್ಲಿ 1 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನಾವು ಇದನ್ನು ವಿ ಶೇಪ್ನ ಕೊಡೋಣ ಒಂದು ಸ್ಕೇಲ್ನ ಸಹಾಯದಿಂದ. ಈ ಥರ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ. ನೋಡಿ ನಮ್ಮ ನೆಕ್ ಡಿಸೈನ್ ಈ ಥರ ಬರುತ್ತೆ. ಇದನ್ನು ನಾವೀಗ ಕಟ್ ಮಾಡ್ಕೊಳ್ಳೋಣ. ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಉದ್ದ ಸ್ಟ್ರಿಪ್ಸ್ನ ಕಟ್ ಮಾಡಿದ್ದೀನಿ. ನಮ್ಮ ಕುರ್ತಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಇರಬೇಕು. ಒಂದು 3 ಇಂಚ್ ಆಗೋಷ್ಟು, ಇನ್ನೊಂದು 2 ಇಂಚ್ ಆಗೋಷ್ಟು. 3 ಇಂಚಿನದ್ದು ಈ ಸೈಡ್ ಇಟ್ಕೊಳ್ಬೇಕು ಈ ಥರ, 2 ಇಂಚಿನದು ಈ ಸೈಡ್ ಇಟ್ಕೊಳ್ಬೇಕು. ಇದ್ರ ಮೇಲೆ ಈ ಥರ ಇಟ್ಟು 1/2 ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ನಮ್ಮ ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು, ಈ ಪಟ್ಟಿ ಉಲ್ಟ ಇರಬೇಕು. ಇದ್ರ ಮೇಲೆ ಈ ಥರ ಇಟ್ಟು 1/2 ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿ. ನೋಡಿ ಈ ರೀತಿ ಕೊನೆಯವರೆಗೂ ಜಾಯಿಂಟ್ ಮಾಡ್ಕೊಂಡೋಗಿ ಇದನ್ನು ನಾವೀಗ ಈ ಥರ ಮಡಿಸ್ಕೊಳ್ಬೇಕು. ಮಡಿಸ್ಕೊಂಡ ಮತ್ತೆ ಈ ಕೊನೆಗೆ ಒಂದು ಹೊಲಿಗೆ ಹಾಕಿ ಇದನ್ನ ಹೊಲ್ಕೊಂಡಾದ ಮತ್ತೆ ನಮ್ಮ ಇನ್ನೊಂದು ಸ್ಟ್ರಿಪ್ ಇರುತ್ತಲ್ವ, ಅದನ್ನೀಗ 3 ಇಂಚಿನ ಸ್ಟ್ರಿಪ್ನ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ನಮ್ಮ ಮೇನ್ ಫ್ಯಾಬ್ರಿಕ್ ಉಲ್ಟಾ ಇರಬೇಕು, ಈ ಸ್ಟ್ರಿಪ್ ಸೀದಾ ಇರಬೇಕು. ಆ ರೀತಿ ನಾವು ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗೋಣ 1/2 ಇಂಚ್ ಆಗೋಷ್ಟು. ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ ಫಸ್ಟ್ ಈ ಥರದ್ದೊಂದು ಸಣ್ಣ ಫೋಲ್ಡ್ ಮಾಡಿ ಅದಾದ ಮತ್ತೆ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕೊನೆಗೆ. ಈಗ ನಾವು ಈ ಎರಡನ್ನು ಈ ಥರ ಇಟ್ಟು ನಾವು ಕೆಳಗಡೆಗೆ 6.5 ಮೇಲಿಂದ ಕೆಳಗಡೆಗೆ 6.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡಬೇಕು. ಇದನ್ನು 2 ಪೀಸ್ ಮೇಲೂ ಕೂಡ ಮಾಡಿಕೊಳ್ಬೇಕು. ಈಗ ನಾವು ಇದ್ರ ಮೇಲೆ ಈ ಥರ ಸ್ಟಿಚ್ ಮಾಡಿಕೊಳ್ಳೋಣ. ಇದನ್ನು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಎಷ್ಟು ಓಪನ್ ಬೇಕೋ ಅದನ್ನು ಮಾರ್ಕ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಆ ಮಾರ್ಕ್ ಮಾಡಿದವರೆಗೂ.
ನಮ್ಮ ಬ್ಯಾಕ್ ಪಾರ್ಟ್ನ ತೆಕ್ಕೊಂಡು ಅದರ ಸೆಂಟರ್ಗೆ ಈ ಥರದ್ದೊಂದು ಸಣ್ಣದಾಗಿ ಕಟ್ ಮಾಡಿದ ಮತ್ತೆ ನಾವೀಗ ನಮ್ಮ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ನಮ್ಮ ಬ್ಯಾಕ್ ಪಾರ್ಟ್ನ ಸೀದಾ ಇಟ್ಟು ಫ್ರಂಟ್ ಪಾರ್ಟ್ನ ಉಲ್ಟಾ ಇಟ್ಟು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟಿನ ಮಧ್ಯದಲ್ಲಿ ಈ ಥರ ಸರಿಯಾಗಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಶೋಲ್ಡರ್ನ ಅರ್ಧ ಇಂಚ್ ಆಗೋಷ್ಟು. ಎರಡು ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ ಎರಡು ಕಡೆನೂ. ನೋಡಿ, ನಾನು ಶೋಲ್ಡರ್ನ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಕಾಲರ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೊರಳಿನ ಅಳತೆನ ನೋಡ್ಕೊಳ್ಳೋಣ. ಅದಕ್ಕೆ ನಾವೀಗ ಈ ಥರ ಮಡಿಸ್ಕೊಳ್ಬೇಕು. ಮಡಿಸ್ಕೊಂಡು ಮತ್ತೆ ಮೆಷರ್ಮೆಂಟ್ ಟೇಪ್ನಿಂದ ಈ ಥರ ಅಳತೆ ಮಾಡ್ಕೊಂಡೋಗಿ. ನನ್ನ ಕೊರಳಿನ ಅಳತೆ 7.5 ಇಂಚ್ ಇದೆ. ಈಗ 7.5 ಇಂಚಿನ ಕಾಲರ್ನ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಪೇಪರ್ ಕ್ಯಾನ್ವಾಸ್ನ ತೆಕ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ ಈ ಥರದ್ದೊಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ಆ ಸೈಡು ಸ್ಟ್ರೈಟ್ ಲೈನ್ನ ಎಳ್ಕೊಂಡು ಮತ್ತೆ 1.5 ಇಂಚ್ ಆಗೋಷ್ಟು ಕಾಲರ್ನ ನಾನು ಕಟ್ ಮಾಡ್ತಾ ಇರೋದು. ಅದಕ್ಕೆ ನಾನಿಲ್ಲಿ 1.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದ್ದೀನಿ. ಇದನ್ನು ನಾವೀಗ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ಈಗ ನಾನು ಇಲ್ಲಿ ಈ ಥರದ್ದೊಂದು ರೌಂಡ್ ಶೇಪ್ನ ಕೊಡ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆಯಿಂದ ಸ್ವಲ್ಪ ಸ್ಟ್ರೈಟಾಗಿ ನೋಡಿ, ಈ ಥರ ನಮ್ಮ ಕಾಲರಿನ ಫಿನಿಷಿಂಗ್ ಇದೇ ಥರ ಬರುತ್ತೆ. ಈಗ ನಾವು ಇದನ್ನು ಮಾರ್ಕ್ ಮಾಡಿದ ರೀತಿನೇ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಕಾಲರ್ ಈಗ ರೆಡಿಯಾಗಿದೆ. ಈ ಥರ ಕಾಣುತ್ತೆ. ಈಗ ನಾನು ಒಂದು ಬಟ್ಟೆನ ತೆಕ್ಕೊಂಡಿದ್ದೀನಿ. ಇದ್ರ ಮೇಲೆ ಈಗ ಕಾಲರ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಬಟ್ಟೆನ ಉಲ್ಟ ಇಟ್ಕೊಳ್ಬೇಕು. ಉಲ್ಟದ ಮೇಲೆ ಈ ಕಾಲರ್ನ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಕಾಲರ್ ಮೇಲೆ ನಾನೀಗ ಐರನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕ್ಯಾನ್ವಾಸ್ ಒಂದು ಸೈಡ್ ಶೈನಿಂಗ್ ಇರುತ್ತೆ. ಆ ಶೈನಿಂಗ್ ಇರೋ ಪಾರ್ಟ್ನ ಈ ಬಟ್ಟೆ ಮೇಲೆ ಈ ಥರ ಇಟ್ಟು ಐರನ್ ಮಾಡಿಕೊಂಡ್ರೆ ನಮ್ಮ ಕ್ಯಾನ್ವಾಸ್ ಬಟ್ಟೆಗೆ ಜಾಯಿಂಟ್ ಆಗುತ್ತೆ. ನೋಡಿ, ನನ್ನ ಕ್ಯಾನ್ವಾಸ್ನ ಈಗ ಬಟ್ಟೆ ಮೇಲೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ 1/2 ಇಂಚ್ ಆಗೋಷ್ಟು ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ಈ ಥರ. ಈ ರೀತಿ ಕಟ್ ಮಾಡಿದ ಮತ್ತೆ ಇದೇ ಅಳತೆ ಇನ್ನೊಂದು ಬಟ್ಟೆನೂ ಕೂಡ ತೆಕ್ಕೊಳ್ಬೇಕು. ಈ ಬಟ್ಟೆ ಮೇಲೆ ಈ ಥರ ಇಟ್ಟು ನಮ್ಮ ಮೇಲೆ ಸೈಡ್ಗೆ ಈ ಥರ ಮಾರ್ಕ್ ಮಾಡಿ ಅದು ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು. ನಮ್ಮ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬಾರ್ದು. ಹಾಗಂತ ತುಂಬ ಗ್ಯಾಪ್ ಕೊಟ್ಟು ಕೂಡ ಸ್ಟಿಚ್ ಮಾಡಬಾರ್ದು. ಕ್ಯಾನ್ವಾಸಿಂದ ಸೈಡಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿದ ಮತ್ತೆ ಈ ಸೈಡಲ್ಲಿ ತುಂಬ ಎಕ್ಸ್ಟ್ರಾ ಬಟ್ಟೆ ಇದ್ದರೆ 1/4 ಇಂಚ್ ಆಗೋಷ್ಟು ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕು. ಕೆಳಗಡೆ ಕಟ್ ಮಾಡಬಾರ್ದು. ನಾವು ಸ್ಟಿಚ್ ಮಾಡಿರ್ತೀವಲ್ವ, ಅಲ್ಲಿರೋ ಎಕ್ಸ್ಟ್ರಾ ಬಟ್ಟೆನ ಮಾತ್ರ ಕಟ್ ಮಾಡಬೇಕಿರೋದು. ಈ ರೀತಿ ಕಟ್ ಮಾಡಿದ ಮತ್ತೆ ಈ ಮೂಲೆನ ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ನಾವಿದನ್ನು ಸೀದಾ ಮಾಡ್ಕೊಳ್ಳೋಣ. ಈ ಥರ ಈ ಮೂಲೆನ ಚೆನ್ನಾಗಿ ಹೊರಗಡೆ ತೆಕ್ಕೊಳ್ಬೇಕು. ಈಗ ನಾವು ನಮ್ಮ ಕುರ್ತಿಗೆ ಕಾಲರ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವೀಗ ಈ ಥರ ಅರ್ಧ ಫೋಲ್ಡ್ ಮಾಡಿ ಇದನ್ನೇ ಸ್ವಲ್ಪ ಈ ಥರ ಈ ಮೂಲೆನ ಕಟ್ ಮಾಡ್ಕೊಳ್ಬೇಕು. ನಮ್ಮ ಕುರ್ತಿಯ ಮಧ್ಯಕ್ಕೆ ಈ ಕಾಲರ್ನ ಕಟ್ ಮಾಡಿರ್ತೀವಲ್ವ, ಅದನ್ನು ಈ ಥರ ಇಟ್ಟು ಫಸ್ಟ್ ಪಿನ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲೆಲ್ಲ ಪಿನ್ ಮಾಡ್ಕೊಂಡಿದ್ದೀನಿ. ಕಾಲರ್ ನಿಮ್ಮ ಕುರ್ತಿಗೆ ಸರಿ ಆಗ್ತಾ ಇದ್ದರೆ ತೊಂದರೆ ಇಲ್ಲ, ಸರಿ ಆಗದೆ ಇದ್ದರೆ ಸ್ವಲ್ಪ ದೊಡ್ಡದೇನಾದರೂ ಆಗ್ತಾ ಇದ್ದರೆ ಅವಾಗ ನೀವು ನಿಮ್ಮ ಕೊರಳಿನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ.
ಇದಕ್ಕೆ ನಾವೀಗ 4 ಇಂಚ್ ಆಗೋಷ್ಟು ಬಿಟ್ಟು ಸ್ಟಿಚ್ ಮಾಡಿಕೊಡೋಣ. ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ. ಇದನ್ನು ನಾವೀಗ ಈ ಥರ ಮಡಿಸ್ಕೊಳ್ಬೇಕು. ಈ ಹೊಲಿಗೆ ಹಾಕಿರೋದನ್ನು ಒಳಗಡೆ ಮಾಡಿ 4 ಇಂಚ್ ಆಗೋಷ್ಟು ಈ ಥರ ಮಡಿಸಿ ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಮತ್ತು ಈ ಥರ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವಿಲ್ಲಿ ಈ ಥರ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ಈಗ ನಿಮ್ಮ ಸ್ಲೀವ್ಸ್ನ ಈ ಟಾಪ್ಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ತೋಳಿನ ಮಧ್ಯನ ಶೋಲ್ಡರ್ ಮಧ್ಯ ಇಟ್ಟು ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಸ್ಲೀವ್ಸ್ನ ಡಿಸೈನ್ ಮಾಡೋದು ಯಾವ ಥರ ಅಂತ ವೀಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಮಧ್ಯದಿಂದ ಈ ಥರ ಹೊಲಿಯೋದನ್ನು ಶುರು ಮಾಡಿ ಲಾಸ್ಟ್ವರೆಗೆ ಹೊಲ್ಕೊಳ್ಬೇಕು. ನಾನು ಆಲ್ರೆಡಿ ತುಂಬ ಸತಿ ತೋರಿಸ್ಕೊಟ್ಟಿದ್ದೀನಿ, ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಗೊತ್ತಿಲ್ಲದೆ ಇದ್ದರೆ ನಾನು ಹಳೆ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ. ಆ ವೀಡಿಯೋ ಎಲ್ಲ ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈಗ ನಾವು ಈ ಸ್ಲೀವ್ಸ್ನ ಈ ಥರ ಲೆವೆಲಾಗಿಟ್ಕೊಂಡು ಇದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಮತ್ತು ನಾನು ಇಲ್ಲಿ ಕೆಳಗಡೆ ಈ ಥರ ಸ್ವಲ್ಪ ಲೆವೆಲ್ ಮಾಡಿಕೊಡ್ತಾ ಇದ್ದೀನಿ. ಈಗ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಥರ 4 ಇಂಚ್ ಆಗೋಷ್ಟು ಮಡಿಸಿ ಅದಾದ ಮತ್ತೆ ಇನ್ನೊಂದು ಸತಿ ಮಡಿಸಿ ಇದನ್ನು ಈ ಕೊನೆಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಇವತ್ತಿನ ವೀಡಿಯೋಕ್ಕೊಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.